السلام عليكم ورحمة الله وبركاته. مركز الهدى كمرا مهلا كوليجنا پدبي پردان سمارم پدبيدي كيلي روا سادات گل علماء گنڈر سنگٹنا رايا کر سمودايا دا هيتيشگل سهردية سكريا كاري کرتا ಮಂಗಳೂರು ಸಮೀಪ ಸೂರತ್ಕಲ್ನ ಒಬ್ಬಳು ವಿದ್ಯಾರ್ಥಿ ಕಾಲೇಜಿಗೆ ಹೋಗ್ತಾ ಇದ್ರು. ಆಕೆ ಮುಸ್ಲಿಂ, ಧರಿಸಬೇಕಾದ ಪರ್ದ ಪೂರ್ಣ ರೂಪದಲ್ಲಿ ಧರಿಸುತ್ತಿರಲಿಲ್ಲ. ಯಾರಾದರೂ ಹೇಳುವಂತಿದ್ದರೆ ಮನಸ್ಸು ಬದಲಾವಣೆಯಾಗುತ್ತೋ ಅನ್ನುವ ಹಂಬಲ ಕುಟುಂಬದ ಕೆಲವರಿಗಿತ್ತು. ಶ್ಲೀಲವು ಅಶ್ಲೀಲವು ಅನ್ನುವ ಹೆಸರಿನ ಪೇರೂರು ಅಬ್ದುರ್ರಹಮಾನ್ ಸಕಾಫಿಯವರ ಒಂದು ಸಿಡಿ ಆ ವಿದ್ಯಾರ್ಥಿನಿಗೆ ಸಿಕ್ಕಿತು. ಅವಳು ಮನಸ್ಸು ಕೊಟ್ಟು ಅದನ್ನು ಆಲಿಸಿದಾಗ ಪರಿವರ್ತನೆಯ ತಂಗಾಳಿ ಆಕೆಯ ಬದುಕಿನಲ್ಲಿ ಬೀಸಿ ಸಂಪೂರ್ಣ ಬದಲಾಗುತ್ತದೆ. ಅಂದರೆ ಒಬ್ಬಳು ಹೆಣ್ಣು ಮನಸ್ಸು ಮಾಡಿದಾಗ ಹಿರಿಯರೋರ್ವರ ಒಂದು ಒಳ್ಳೆಯ ಮಾತನ್ನು ಆಲಿಸುವಂತಹ ಒಂದು ಮನಸ್ಸು ಒಬ್ಬಳು ಹೆಣ್ಣಿಗಿದ್ದರೆ ಖಂಡಿತ ಆಕೆ ಬದಲಾಗಲು ತಯಾರು, ಖಂಡಿತ ಅದು ಸಾಧ್ಯ ಅನ್ನುವುದು ಅನುಭವವಾಗಿ. ಅದೇ ವೇಳೆ ವಿದ್ಯಾರ್ಥಿನಿಯರನ್ನು ನಾವು ಚಿಕ್ಕಂದಿನಿಂದಲೇ ಅದಕ್ಕೆ ಬೇಕಾದ ವ್ಯವಸ್ಥೆಗಳಿಗೆ ಹೊಂದಿಕೊಂಡು ಅವರನ್ನು ಬೆಳೆಸಿದರೆ ಖಂಡಿತ ಅದೊಂದು ದೊಡ್ಡ ಪರಿಣಾಮ ಅನ್ನೋದರಲ್ಲಿ ಸಂದೇಹವಿಲ್ಲ. ನಮ್ಮ ವಿದ್ಯಾರ್ಥಿಗಳು ಆರ್ಟ್ಸ್ ಕಲಿಯುತ್ತಾರೆ, ಸೈನ್ಸ್ ಕಲಿಯುತ್ತಾರೆ, ಕಾಮರ್ಸ್ ಕಲಿಯುತ್ತಾರೆ, ಅದರ ವಿವಿಧ ಮಜಲಗಳನ್ನು ಕಲಿಯುತ್ತಾರೆ. ಅದು ಕಲಿಯುತ್ತಾ ಮೇಲೆ 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 ಮೆಟ್ಟಲೇರಿ ಹೋಗ್ತಾ ಇರುವಾಗ ಅದರಲ್ಲಿ ಇಸ್ಲಾಮಿ ವಿರುದ್ಧವಾದಂತಹ ಸಂದೇಶಗಳು ಬರುವಾಗ ತುರನ ಮಾಡಲು ಗೊತ್ತಿದ್ದರೆ ಮಾತ್ರ ಅವರಿಗೆ ಬೆಳವಣಿಗೆ ಸುಲಭವಾಗುತ್ತದೆ. ಇಸ್ಲಾಮಿ ವಿಚಾರಧಾರೆ ಬಂದಾಗ ಯಾವುದು ಸತ್ಯ ಯಾವುದು ಅಸತ್ಯ ಅಂತ ತುರನ ಮಾಡಲು ಗೊತ್ತಿಲ್ಲದೆ ಇದ್ದರೆ ಅವರ ಬದುಕೇ ಬರ್ಬಾದಾಗುವಂತಹ ಸಂದರ್ಭ ಬರ್ತದೆ. ಇಂತಹ ವೇಳೆ ನಮ್ಮ ಮಕ್ಕಳು, ನಮ್ಮ ಸಹೋದರಿಯರು, ನಮ್ಮ ಹೆಣ್ಮಕ್ಕಳು ಆರ್ಟ್ಸ್ಗೆ, ಸೈನ್ಸ್ಗೆ, ಕಾಮರ್ಸ್ಗೆಲ್ಲ ಕಲಿಯುತ್ತಾ ಇರುವಾಗ ಅದರ ಮುಂದುವರಿದ ಭಾಗದಲ್ಲಿ ಬೆಳೆದೇರ್ತಾ ಇರುವಾಗ ಅದರ ಜೊತೆಗೇನೆ ಶರೀಯತನ್ನು ಕೂಡ ಕಲಿಯುತ್ತಾ ಹೋಗಿ ಕುರ್ಆನ್ ಏನು, ಹದೀಸ್ ಏನು, ತಸವ್ವುಫ್ ಏನು, ತಜ್ಕಿಯತೇನು ಅಂತಲೂ ಕೂಡ ತಿಳಿಯುತ್ತಾ ಹೋಗುವಾಗ ತುರಣ ಮಾಡಿ ತುರಣ ಮಾಡಿ ಮಾತ್ರ ಆಕೆ ಅಂತಹ ವಿದ್ಯಾರ್ಥಿನ ಮೆಟ್ಟಲೇರಿ ಬರ್ತಾರೆ. ಇತ್ತೀಚೆಗೆ ನಮ್ಮ ಕೇರಳದ ಸುನ್ನಿ ಮರ್ಕಜನ ವೈಸ್ ಚಾನ್ಸಲರ್ ಆದಂತಹ ಚುಳ್ಳಿಕೊಡು ಹುಸೈನ್ ಸಕಾಫಿ ಅವರು ಇತ್ತೀಚೆಗೆ LLB ಡಿಗ್ರಿಯನ್ನು ಪಡೆದರು. ಮೊನ್ನೆ ತಾನು LLB ಡಿಗ್ರಿ ಪಡೆಯುವ ತುಸು ಮುಂಚೆ 2 ತಿಂಗಳ ಹಿಂದೆ ಅಷ್ಟೇ ಕುರ್ಆನಿನೊಳಗೆ ಕಾನೂನು ಸಂಬಂಧವಾದ ವಿಚಾರಗಳು ಹೇಗಿವೆ ಅಂತ ಆ ಕಿತಾಬುಗಳನ್ನು ಮಾತ್ರ ಬರಿಸಿ ತರಿಸಿ ಅವರು ಅಧ್ಯಯನ ಮಾಡಿದ್ದು 2 ತಿಂಗಳ ಹಿಂದೆ. ಅಂದ್ರೆ ಒಂದು ವಿಚಾರ ಕೇಳಿಯುವಾಗ ಇಸ್ಲಾಂ ಧರ್ಮದಲ್ಲಿ ಆಳವಾಗಿ ಡೀಪ್ ಆಗಿ ಅಧ್ಯಯನ ಮಾಡಲು ಧಾರಾಳ ವ್ಯವಸ್ಥೆಗಳಿವೆ. ಅದಕ್ಕೆ ಹೊಂದಿಕೊಂಡು ನಾವು ಹೋಗುವಾಗಷ್ಟೇ ಅದರ ವಿಜ್ಞಾನದ ವಿವಿಧ ಮಜಲುಗಳಿಗೆ ನಮಗೆ ತಲುಪಲು ಖಂಡಿತ ಸಾಧ್ಯ ಅಂತ ಹೇಳ್ತಾ ಇದ್ದೇನೆ. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿನಿಯರು ವಿವಿಧ ಮಜಲುಗಳಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನು ನಡೆಸ್ತಾ ಇರುವಾಗ ಶರೀಯತನ ಬೆಸುಗಿಯೊಂದಿಗೆ ಬೆಳೆದಾಗ ಮಾತ್ರ ಅವರ ಇಹಲೋಕದ ಬದುಕು ಯಶಸ್ಸು, ಜೊತೆಗೆ ಪರಲೋಕವೂ ಕೂಡ. ಇದರ ಜೊತೆಗೆ ನಮಗೆ ಯಾವ ಕಾರಣಕ್ಕೆಲ್ಲ ಇಂತಹ ಒಂದು ಮುಸ್ಲಿಂ ವಿದ್ಯಾರ್ಥಿಯರಿಗೆ ಕಲಿಸಿಕೊಡುವಂತಹ ಒಂದು ಸಂಸ್ಥೆಗಳು ಬೇಕು ಅನ್ನುವುದು ತುಂಬಾ ಗತ್ತಿಗಳಿವೆ. ಮಂಗಳೂರಿನ ಫ್ಲಾಟ್ಗಳನ್ನು ನೋಡಿ, ಮಂಗಳೂರು ಆರಂಭವಾಗುವುದು ಆ ಪಂಪುವೆಲ್ನಿಂದ ಕೊಟ್ಟಾರ ಚೌಕಿ ತನಕ, ಈ ಕಡೆ ನಂತೂರು ಜಂಕ್ಷನ್ ನಿಂದ ಅಲ್ಲಿ ಬಜಪೆ ಕುದುಪಾಡಿ ತನಕ ಇರುವಂತಹ ಆ ವಿಶಾಲ ಸರಹದ್ದಿನಲ್ಲಿರುವಂತಹ ಎಷ್ಟೆಷ್ಟು ಮಹಡಿಗಳಿಗೆ ನಿರಂತರವಾಗಿ ಅಲ್ಲಿ ಬುರ್ಕಾ ಧಾರಣಿಗಳು ಬಂದು ಅವರನ್ನು ಬಾಗಿಲು ಮುಟ್ಟಿ ಅವರಲ್ಲಿ ಮಾತನಾಡಿ ಅವರ ಮನಸ್ಸನ್ನು ಬದಲಾಯಿಸಿ ಸುನ್ನಿಸಂ ನಿಂದ ತಿಲಾಂಜಲಿ ಇಡಿಸುವಂತಹ ಎಷ್ಟು ಕೆಲಸ ಕಾರ್ಯಕ್ರಮಗಳು ನಮ್ಮ ಮಂಗಳೂರಿನಲ್ಲಿ ನಡೆಯುತ್ತಾ ಇದೆ. ಅದರ ಜೊತೆಗೆ ಬೇರೆ ಬೇರೆ ನಗರಗಳಲ್ಲಿ ನಡೆಯುತ್ತಾ ಉಂಟು, ನಗರ ಅಂತಲ್ಲ ಹಳ್ಳಿ ಗಲ್ಲಿಗಳಲ್ಲೂ ಕೂಡ ನಡೆಯುತ್ತಾ ಉಂಟು. ಇಂತಹ ಸಂದರ್ಭಗಳಲ್ಲಿ ಇರುವಂತಹ ಇಸ್ಲಾಮಿಸಂ, ಇರುವಂತಹ ಸುನ್ನಿಸಂ ತಪ್ಪಿ ಹೋಗದಿರಲು ಇಂತಹ ಶರೀಯತ್ ಕಾಲೇಜುಗಳು ಅತಿ ಅಗತ್ಯ ಎಂದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ಮಕ್ಕಳನ್ನು ನಾವು ಶಾಲೆಗೆ ಕಳಿಸ್ತಾ ಇದ್ದೇವೆ, ಆ ಮಕ್ಕಳು ಸ್ಕೂಲ್ನಲ್ಲಿ ಸಿಗುವ ಸ್ಕೂಲ್ ಡೇ ಪ್ರೋಗ್ರಾಮ್ ಆಗಿರಬಹುದು ಅಥವಾ
ಕಾಲೇಜಿನಲ್ಲಿ ಸಿಗುವ ಕಾಲೇಜ್ ಡೇ ಪ್ರೋಗ್ರಾಂ ಆಗಿರಬಹುದು, ಅಥವಾ ಕಾಲೇಜಿನಲ್ಲಿ ಆಗಾಗ ಬರುತ್ತಿರುವ ಕಾರ್ಯಕ್ರಮಗಳಲ್ಲಿ ಕಾಲಿಗೆ ಗೆಜ್ಜೆ ಕಟ್ಟಿ ನೃತ್ಯ ಮಾಡುವಂತಹ ಕಾರ್ಯಕ್ರಮಗಳಾಗಬಹುದು. ಆ ವೇಳೆ ನಿಯಂತ್ರಿಸುವಂತಹ ಒಬ್ಬ ತಾಯಿ ಮನೆಯಲ್ಲಿದ್ದರೆ ಖಂಡಿತ ಅಂತಹ ನೃತ್ಯಗಳಿಗೆ ತಾಯಿಯಿಂದ ಪ್ರೇರಣೆ ಬರುವುದಿಲ್ಲ ಮಾತ್ರವಲ್ಲ, ಅಂತಹ ಹೆಣ್ಮಕ್ಕಳಿಗೆ ಸಂಪೂರ್ಣ ಕಡಿವಾಣ ಹಾಕಿ ಆ ಮಕ್ಕಳನ್ನು ಉತ್ತಮ ಧಾರ್ಮಿಕ ಬೆಳವಣಿಗೆ ಇರುವಂತಹ ಮಕ್ಕಳನ್ನಾಗಿಸಲು ಖಂಡಿತ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅಲ್ಹಮ್ದುಲಿಲ್ಲಾ, ತುಂಬಾ ಸಂತೋಷದ ವಿಚಾರವಾಗಿದೆ. ಈ ಮರ್ಕಜುಲ್ ಹುದಾದಲ್ಲಿ 128 ಮಕ್ಕಳಿಗೆ ಅಲ್ ಮಾಹಿರ ಪದವಿ ಪ್ರಧಾನವಾಗಿ ಲಭ್ಯವಾದದ್ದು. ಇದರ ಪ್ರಾಂಶುಪಾಲರಾಗಿ ಆರಂಭದಿಂದ ಈ ತನಕ ದುಡಿಯುತ್ತಾ ಇದ್ದಂತಹ ಒಳವರು ಸ್ಥಾದರು ಏನೆಲ್ಲ ಕಲಿಸಿಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ರು. ಅಂತೆಲ್ಲ ಹೇಳಲ್ಪಟ್ಟ ದೀರ್ಘವಾದ 14 ಕಡೆ ಇರುವಂತಹ ಪದವಾಕ್ಯಗಳು ಅವರು ಯಾವ ರೂಪದಲ್ಲಿ ಕಲಿಯಬೇಕು ಅದೆಲ್ಲವನ್ನು ಕಲಿತುಕೊಂಡು ಗ್ರಾಮರ್ ಮೂಲಕವೇ ಬೆಳೆಸುವಂತಹ ಅವರ ಒಂದು ಬೆಳವಣಿಗೆ ಖಂಡಿತ ನಮಗೆ ಅದು ತುಂಬಾ ಅಚ್ಚರಿ ಉಂಟು ಮಾಡುವಂತಹ ಒಂದು ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದೇನೆ. ಇಷ್ಟು ಮಾತು ಹೇಳುವಾಗ ಇಲ್ಲಿಂದ ಬೆಳೆದು ಹೊರಗೆ ಬರುವಂತಹ ಮಕ್ಕಳು ಬೇರೆ ಕಡೆ ಬೋಧಕಿಯರಾಗಿ ಶಿಕ್ಷಕಿಯರಾಗಿ ಮುಅಲ್ಲಿಮತಗಳಾಗಿರುತ್ತಾರಂತ ತಿಳಿಯಿತು. ಕೆಲವು ತಂದೆ ಇಲ್ಲಿಗೆ ಆಗಮಿಸ ಹೆತ್ತವರು ರಕ್ಷಕರು ಇರಬಹುದು, ನನ್ನ ಮಗಳೋ ನಮ್ಮ ಸಹೋದರಿಯೋ ಆ ರೀತಿ ಕ್ಲಾಸ್ ತಡೆಯುವಂತೆ ಕ್ಲಾಸ್ ನಡೆಸುವಂತಹ ಒಂದು ಚಾಕಚಕ್ಯತೆ ಆಕೆಗೆ ಇರುವುದಿಲ್ಲಲ್ಲ ಅಂತ ಹೇಳಿ ಇದರಿಂದ ಹಿಂಜರಿಸುವುದು ಬೇಡ. ಕಾರಣ ಕೇವಲ ಬೋಧಕಿಯನ್ನು ಉದ್ದೇಶ ಮಾತ್ರ ಬೇಡ, ಮುಅಲ್ಲಿಮತ ಮಾತ್ರ ಉದ್ದೇಶ ಬೇಡ, ಶಿಕ್ಷಕಿಯನ್ನು ಉದ್ದೇಶ ಮಾತ್ರ ಬೇಡ. ಒಬ್ಬಳು ಹೆಣ್ಣು ಕಲಿತು ಹೊರಗೆ ಬಂದ್ರೆ ಸಾಕು, ಅವಳ ಸ್ವಜೀವನವನ್ನಾದರೂ ಕೂಡ ಖಂಡಿತ ಬದಲಾಯಿಸಿ ತೀರುತ್ತಾಳೆ ಅಂತ ಇರುವ ಕಾರಣ ಈ ಸಂದರ್ಭದಲ್ಲಿ ಹೇಳ್ತಾ ಇರುವುದು. ಎಸ್ ಬಿ ಎಸ್ ಬಿ ಇರ್ಬೋದು, ಎಸ್ ಎಸ್ ಎಫ್ ಇರ್ಬೋದು, ಎಸ್ ವೈ ಎಸ್ ಇರ್ಬೋದು, ಎಲ್ಲ ಜನರು ಕೂಡ ಅವರವರ ಪ್ರಾಯಕ್ಕೆ ಹೊಂದಿಕೊಂಡು ಸುನ್ನಿ ಸಂಘಟನಾ ಕಾರ್ಯಕರ್ತರಾಗಿ ಬೆಳೆದೇ ಇರಬೇಕು. ಆ ಮೂಲಕ ಮಾತ್ರ ನಮ್ಮ ಇಹಲೋಕದ ಬದುಕು ಪರಲೋಕದ ಬದುಕು ಯಶಸ್ವಿಯಾಗಲು ಸಾಧ್ಯ ಅಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಸಂದರ್ಭೋಚಿತವಾಗಿ ಮಾತನಾಡುತ್ತಾ ಅರ್ಥಪೂರ್ಣ ಮಾತುಗಳೊಂದಿಗೆ ಕಾರ್ಯಕ್ರಮಕ್ಕೆ